ಹೊಟ್ಟೆ ಬೊಜ್ಜು ಕಡಿಮೆ ಮಾಡುತ್ತೆ ಈ ಸೂಪರ್ ಆಹಾರ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಜಿಕೆ ಮಿಷನ್. ಕೊಬ್ಬು ಕರಗಿಸಿಕೊಳ್ಳೋದು ಸುಲಭದ ಮಾತಲ್ಲ, ವ್ಯಾಯಾಮ ಜಿಮ್ ಅದು ಇದು ಅಂತ ಅನೇಕ ಕಸರತ್ತು ಮಾಡಿದ್ರೂ ಕೊಬ್ಬು ಮಾತ್ರ ಕರಗೋದಿಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ಔಷಧಿ ಮಾತ್ರೆ ನುಂಗಿ ಎಡವಟ್ಟು ಮಾಡಿಕೊಂಡದ್ದು ಆಯಿತು, ಆದರೆ ಹೊಟ್ಟೆ ದೊಡ್ಡದಾಗೋದು ಕಡಿಮೆಯಾಗಿಲ್ಲ ಎನ್ನುವವರು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಈ ಆಹಾರಗಳನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸಿ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಂದು ನೈಸರ್ಗಿಕ ಆಂಟಿಬಯೋಟಿಕ್, ಶುಗರ್ ನಿಯಂತ್ರಣ ಮಾಡುವ ಕೆಲಸವನ್ನು ಇದು ಮಾಡುತ್ತದೆ. ಕೊಬ್ಬು ಕರಗಿಸುವ ಹಾರ್ಮೋನ್ಗಳನ್ನು ಸಕ್ರಿಯವಾಗಿರಿಸುತ್ತದೆ ಬೆಳ್ಳುಳ್ಳಿ, ಹಾಗಾಗಿ ನಿಮ್ಮ ಡಯೆಟ್ನಲ್ಲಿ ಬೆಳ್ಳುಳ್ಳಿ ಅವಶ್ಯವಾಗಿರಲಿ. ಗ್ರೀನ್ ಟೀ. ಇತ್ತೀಚಿನ ವರ್ಷಗಳಲ್ಲಿ ಗ್ರೀನ್ ಟೀ ಪ್ರಸಿದ್ಧಿ ಪಡೆದಿದೆ. ಇದರಲ್ಲಿರುವ ಕ್ಯಾಟೆಚಿನ್ಸ್ ಕೊಬ್ಬು ಕರಗಿಸಲು ನೆರವಾಗುತ್ತದೆ. ಬಾಳೆಹಣ್ಣು. ಫಾಸ್ಟ್ ಫುಡ್ ತಿನ್ನುವ ಗೀಳು ನಿಮಗಿದ್ದರೆ ಈಗಲೇ ಬಾಳೆಹಣ್ಣು ತಿನ್ನಲು ಶುರು ಮಾಡಿ. ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಸಿಯಂ ಅಂಶ ಫಾಸ್ಟ್ ಫುಡ್ ತಿನ್ನುವ ನಿಮ್ಮ ಬಯಕೆಯನ್ನು ಕಡಿಮೆ ಮಾಡುತ್ತದೆ. ಪುದೀನ. ಬಿಸಿ ನೀರಿಗೆ 3-4 ಪುದೀನ ಎಲೆಗಳನ್ನು ಹಾಕಿ ಬೇಕಾದಲ್ಲಿ ಹನಿ ಜೇನುತುಪ್ಪ ಹಾಕಿ ಈ ನೀರನ್ನು ಕುಡಿಯುತ್ತಾ ಬನ್ನಿ. ಹೊಟ್ಟೆಯ ಕೊಬ್ಬು ಕರಗಿಸಲು ಇದು ಬೆಸ್ಟ್. ದಾಲ್ಚಿನ್ನಿ. ಕಡಿಮೆ ಸಮಯದಲ್ಲಿ ತೂಕ ಕಡಿಮೆ ಮಾಡಿಕೊಳ್ಳ ಬಯಸುವವರು ದಾಲ್ಚಿನ್ನಿ ಉಪಯೋಗಿಸಿ. ಬೆಳಗ್ಗೆ ಉಪಾಹಾರಕ್ಕಿಂತ ಮೊದಲು ಹಾಗೂ ರಾತ್ರಿ ಮಲಗುವ ಮೊದಲು ನೀವು ದಾಲ್ಚಿನ್ನಿ ತಿನ್ನಬೇಕು. 1 ಕಪ್ ನೀರಿಗೆ 1 ಚಮಚ ದಾಲ್ಚಿನ್ನಿ ಪುಡಿಯನ್ನು ಹಾಕಿ ಈ ನೀರನ್ನು ದಿನಕ್ಕೆರಡು ಬಾರಿ ಸೇವನೆ ಮಾಡುವುದರಿಂದ ತೂಕ ವೇಗವಾಗಿ ಕಡಿಮೆಯಾಗುತ್ತದೆ. ಸೇಬು ಹಣ್ಣು. ದಿನಕ್ಕೊಂದು ಸೇಬು ತಿಂದರೆ ವೈದ್ಯರ ಬಳಿ ಹೋಗುವ ಅಗತ್ಯವಿಲ್ಲ ಎಂಬ ಮಾತನ್ನು ನೀವು ಕೇಳಿರುತ್ತೀರಾ? ಈ ಸೇಬು ನಿಮ್ಮ ತೂಕ ಕಡಿಮೆ ಮಾಡಲು ಸಹಕಾರಿ. ಇದರಲ್ಲಿರುವ ಪೊಟ್ಯಾಸಿಯಂ ಹಸಿವನ್ನು ಕಡಿಮೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡ ಜಿಕೆ ಮಿಷನ್. ಧನ್ಯವಾದಗಳು.